ಆ್ಯಕ್ಚುಲಿ ಈ ಸಾಂಗ್ ಇವಾಗ ರಿಲೀಸ್ ಆಗಿದೆ ಓಕೆ, ಬಟ್ ಬಿಫೋರ್ ದಟ್ ನಾನು ಎಲ್ಲ ಆರ್ಟಿಸ್ಟ್ ಹತ್ರ ಹೋಗಿ ಇವ್ರ ಕತೆ ತೊಗೊಂಡೋಗಿ ಹೇಳಿದಾಗ ಅವ್ರು ಒಪ್ಕೊಂಡಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಯಾಕಂದರೆ ನನಗೆ ಇಮ್ಯಾಜಿನೇ ಇಲ್ಲ ಇವರೆಲ್ಲ ನನಗೆ ಸ್ಕ್ರೀನ್ ಮೇಲೆ ಬರ್ತಾರೆ, ಅದು ನನ್ನ ಸೇಮ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು. ತುಂಬ ಸಪೋರ್ಟ್ ಆಗಿದ್ರು, ತುಂಬ ಸಪೋರ್ಟಿವ್ ಎಲ್ಲರೂ, ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ, ಸೆಟ್ಟಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ತುಂಬ ಒಳ್ಳೆ ಆರ್ಟಿಸ್ಟ್ಗಳು ನನಗೆ ಎಲ್ಲರೂ. ಆಲ್ಮೋಸ್ಟ್ ನಾಗಭೂಷಣ್ ಸರ್ ಆಗಿರ್ಬೋದು, ಕೆ ಆರ್ ಪೇಟೆ ಸರ್, ಪೂರ್ಣ ಮೈಸೂರು ಆ್ಯಂಡ್ ದಿಗಂತ್ ದಿವಾಕರ್ ಅವರು ಎಲ್ಲರೂ, ಇಟ್ಸ್ ಲೈಕ್ ಫ್ಯಾಮಿಲಿ ಥರ ನಾವು ವರ್ಕ್ ಮಾಡಿದ್ವಿ ಸಿನಿಮಾದಲ್ಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮ್ಯಾಮ್, ಇಂಥ ಒಳ್ಳೆ ಅದ್ಭುತವಾದ ಸಿನಿಮಾ ಅಂಬುದು ನೀವು ಪ್ರೊಡ್ಯೂಸ್ ಮಾಡಿರೋದು. ಆ್ಯಸ್ ಅ ವುಮನ್ ಅನ್ನೋದಕ್ಕೋಸ್ಕರ ಮೇ ಬಿ ನನಗೆ ಫ್ಯಾಮಿಲಿ ಆಯ್ತೇನೋ ಇದು, ಬಟ್ ನನಗಂತೂ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಬಟ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ನನಗೆ ಸುಧಾಕರ್ ಸರ್ ಅವರು ಮಿಸ್ ಆಗ್ತಾ ಇದ್ದಾರೆ, ಮಿಸ್ ಮಾಡ್ಕೊತಾ ಇದ್ದೀನಿ ಡಿ ಒ ಪಿ ಅವರನ್ನು. ಆ್ಯಂಡ್ ಪ್ರತಾಪ್ ಸರ್ ಈಸ್ ವೆರಿ, ನನಗೆ ಅವ್ರ ವರ್ಕ್ ಬಗ್ಗೆ ನನಗೆ ಆಲ್ರೆಡಿ ಅವ್ರು ಡಿಸ್ಕಸ್ ಮಾಡುವಾಗಲೇ ನಂಗೆ ತುಂಬ ಇಷ್ಟ ಆಗ್ತಿದ್ರು. ಅವರ ಏನು ವಿಷನ್ ಇರ್ಬೋದು, ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡೋ ರೀತಿ ಇರ್ಬೋದು, ತುಂಬಾ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಪೂರ್ಣ ಸರ್ಗೆ ನಾನು ತುಂಬ ತಲೆ ತಿನ್ಬಿಟ್ಟಿದ್ದೀನಿ, ನಾನು ಮತ್ತು ಡೈರೆಕ್ಟರ್ ಸರು. ಸೊ ಅವ್ರ ಹತ್ರ ಸಾಂಗ್ ಕೊಟ್ಟಿದ್ದಕ್ಕೆ ನಾನು ಈ ಥರ ಮಾಡೋಕ್ಕಾಯಿತು ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ರಚಿತಾ ಮೇಡಮ್, ಆದಿತ್ಯ ಮೇಡಮ್, ಸತೀಶ್ ಸರ್ಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು, ಇಟ್ ಇಸ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.